ಕಾರ್ಖಾನೆಗಳಲ್ಲಿ ಕೆಲಸಕ್ಕೆ ಸೇರ್ಕೊಂಡು ಕಂಪನಿಗಳಲ್ಲಿ ಈ ತರ ಗಲಾಟೆ ಮಾಡಂತ ವ್ಯಕ್ತಿಗಳನ್ನ ಮೊದಲೇ ಅವರ ಬಗ್ಗೆ ವಿಚಾರ ಅವರ ಏನು ಕ್ಯಾರೆಕ್ಟರ್ ಇದನ್ನೆಲ್ಲ ತಿಳ್ಕೊಂಡು ಅದಾದ ಮೇಲೆ ಅವರ ಕಂಪನಿಗಳಲ್ಲಿ ಕೆಲಸ ಕೊಡಬೇಕು ಮುಂದಿನ ದಿನಗಳಲ್ಲಿ ಈ ರೀತಿ ಆಗಬಾರದು ಅಂತ ಹೇಳಿ ಈಗಾಗಲೇ ನಾವು ಜಿಲ್ಲಾಡಳಿತಕ್ಕೆ ಮತ್ತೆ ನಮ್ಮ ಪೊಲೀಸ್ ಇಲಾಖೆ ಎಸ್ಪಿ ಅವರಿಗೆ ಮತ್ತೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಎಲ್ಲರಿಗೂ ವಿಷಯ ತಿಳಿಸಿದ್ರಿ ಈಗಾಗಲೇ ಕೂಲಂಕುಷವಾಗಿ ತನಿಖೆ ನಡೀತಾ ಇದೆ ಇದರಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅಂತವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳ್ಬಿಟ್ಟು ಈಗಾಗಲೇ ಇಲಾಖೆವರೆಗೂ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಚೀಫ್ ಸೆಕ್ರೆಟರಿ ಮತ್ತೆ ಹೋಮ್ ಮಿನಿಸ್ಟ್ರಿ ಎಲ್ಲರೂ ಮಾತಾಡಿದ್ದಾರೆ ಕಾರ್ಮಿಕ ಸಚಿವರು ಮತ್ತೆ ನಮ್ಮ ಕೈಗಾರಿಕಾ ಸಚಿವರು ಎಲ್ಲರೂ ನಾವೆಲ್ಲ ನಮ್ಮ ಕೋಲಾರ ಜಿಲ್ಲೆಯ ಭವಿಷ್ಯ ಇಲ್ಲಿ ಈ ಕಂಪನಿಗಳಲ್ಲಿ ನಮ್ಮ ಮಕ್ಕಳು ಉದ್ಯೋಗ ಬೇಕಂದ್ರೆ ನಾವೆಲ್ಲ ಸಮಾಧಾನವಾಗಿರಬೇಕು ಏನೇ ಸ್ಥಳೀಯವಾಗಿ ಏನೇ ಲೋಕಲ್ ಪ್ರಾಬ್ಲಮ್ ಇದ್ರೂ ದಯವಿಟ್ಟು ಬನ್ನಿ ನಮ್ಮ ಹತ್ರ ಚರ್ಚೆ ಮಾಡಿ ನಾವು ಆ ಕಂಪನಿಗಳವ್ರನ್ನ ಕಂದು ಕುತ್ತು ಮಾತಾಡಿ ಅದನ್ನು ಬಗೆಹರಿಸೋಣ ಅದು ಬಿಟ್ಟು ಈ ಥರ ಎಲ್ಲ ಯಾರ್ಯಾರು ಕೆಲಸಗಳು ಮಾಡ್ತಾರೆ ಅವ್ರಿಗೆ ಪ್ರಚೋದನೆ ಕೊಡೋಂಥದ್ದು ಅವ್ರಿಗೆ ಸಹಕಾರ ಕೊಡೋಂಥದ್ದು ಮಾಡಿದರೆ ಅದು ಯಾರೇ ಆಗಿರೋ ಪರವಾಗಿಲ್ಲ ಅವ್ರ ಮೇಲೆ ಇಲಾಖೆಯವರು ಆಕ್ಷನ್ ತಗೊಳ್ಳೇ ತಗೊಂತಾರೆ ದಯವಿಟ್ಟು ಈ ಥರ ಇವತ್ತೇನು ವೆಸ್ಟರ್ನ್ ಕಂಪ್ನಿಯಲ್ಲಿ ಆಗಿದೆ ಇದು ನಮ್ಮಲ್ಲಿ ಸುಮಾರು ಫಸ್ಟ್ ಶಿಫ್ಟ್ ಮತ್ತು ಸೆಕೆಂಡ್ ಶಿಫ್ಟ್ ಅಂತೇಳಿ ಒಂದು ಹತ್ತತ್ರ ಒಂದು 6,000 ರಿಂದ 7,000 ಜನಕ್ಕೆ ನಮ್ಗೆ ಸ್ಥಳೀಯವಾಗಿ ಕೆಲಸ ಸಿಕ್ಕಿತ್ತು ಯಾರೋ ಕಿಡಿಗೇಡಿಗಳು ಇದಕ್ಕೆ ಪ್ರಚೋದನೆ ಕೊಟ್ಟು ಬೇಕಂತ ಉದ್ದೇಶಪೂರ್ವಕವಾಗಿ ಈ ಥರ ಮಾಡಿದ್ದಾರೆ ಅವ್ರ ಮೇಲೆ ಇಲಾಖೆಯವರು ಆಕ್ಷನ್ ತಗೋಬೇಕು ಮತ್ತು ನಾವು ಇಂಥವ್ರನ್ನ ಕ್ಷಮಿಸಲ್ಲ ಅನ್ನೋ ರೀತಿಯಲ್ಲಿ ನಾವು ಹೇಳ್ತೀರಿ ಯಾಕಂದರೆ ಇದು ಕಪ್ಪು ಚುಕ್ಕೆ ಒಂದ್ಸಲಿ ಬಂದರೆ ಈ ಕೋಲಾರ ಜಿಲ್ಲೆ ಕಂಪ್ನಿಗಳವ್ರು ಬರಬೇಕಂದ್ರೆ 100 ಸಲ ಯೋಚನೆ ಮಾಡ್ತಾರೆ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಮತ್ತು ನಮ್ಮ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪರು ಆತ್ಮನಿರ್ಭರ್ ಭಾರತ್ ಅಂತ ಹೇಳ್ಬಿಟ್ಟು ನಮ್ಮ ದೇಶದಲ್ಲೇ ಎಲ್ಲ ವಸ್ತುಗಳನ್ನು ಇಲ್ಲೇ ಉತ್ಪಾದನೆ ಮಾಡಬೇಕು ಇಲ್ಲಿಂದನೇ ನಾವು ಬೇರೆ ಕಡೆ ಎಕ್ಸ್ಪೋರ್ಟ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಹೆಚ್ಚಿಗೆ ಕಂಪ್ನಿಗಳವ್ರಿಗೆ ಅವಕಾಶ ಕೊಟ್ಟು ಇಲ್ಲೆಲ್ಲ ನಾವು ಸಹಕಾರ ಕೊಡ್ತಾ ಇರೋ MSME ಇರ್ಬೋದು ಸಣ್ಣ ಮತ್ತು ಮಾಧ್ಯಮ ಕೈಗಾರಿಕೆಗಳಿಗಿರ್ಬೋದು ನಮ್ಮ ಸ್ಥಳೀಯವಾಗಿ ಯಾರ್ಯಾರು ಕಾರ್ಖಾನೆಗಳನ್ನು ಓಪನ್ ಮಾಡ್ತಾರೆ ಅವ್ರಿಗೆ ಲ್ಯಾಂಡ್ಗಳು ಕೊಡೋಂಥದ್ದು ಇರ್ಬೋದು ಲೋನ್ಗಳು ಕೊಡೋಂಥದ್ದು ಇರ್ಬೋದು ಇದನ್ನೆಲ್ಲ ಮಾಡ್ತಾ ಇರೋದ್ರಿಂದ ಸ್ಥಳೀಯವಾಗಿ ದಯವಿಟ್ಟು ಯಾವುದೇ ಕಾರಣಕ್ಕೂ ಅವರಿವರು ಬೇರೆ ಬೇರೆ ಪಾರ್ಟಿಗಳವರು ಬೇರೆ ಬೇರೆ ಸಂಘಗಳವ್ರು ನೋಡಿದ್ರಿ ಈ ಸಂಘ ಈ ಕಾರ್ಮಿಕ ಇಲಾಖೆ ಕಾರ್ಮಿಕ ಸಂಘಟನೆಗಳು ಅಂತ ಹೇಳ್ಕೊಂಡು ಸುಮಾರು ಕಡೆ ಕಂಪ್ನಿಗಳ ಹತ್ರ ಬಾವುಟಗಳು ಹಾಕ್ಕೊಂಡು ಕಂಪ್ನಿಗಳಿಗೆ ಬೀಗ ಹಾಕಿ ವರ್ಷಗಳಾದ್ರೂ ಅಲ್ಲೇ ಕುತ್ಕೊಂಡು ಡಿಸ್ಪ್ಯೂಟ್ಗಳು ಆಡ್ಕೊಂಡಿರ್ತಕ್ಕಂಥವ್ರು ನಾವು ಈ ದೇಶದಲ್ಲಿ ಕೇರಳಲ್ಲಿ ಎಲ್ಲ ಹೆಚ್ಚಿಗೆ ನೋಡಿದ್ದೀರಿ ನಾವು ಆ ಥರ ಪರಿಸ್ಥಿತಿಗಳು ಕೇರಳಗೆ ಆಗಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಈ ಥರ ಕೈಗಾರಿಕೆಗಳಲ್ಲಿ ಈ ಥರ ಸ್ಟ್ರೈಕ್ಗಳು ಮಾಡೋಂಥದ್ದು ಧ್ವಂಸ ಮಾಡೋಂಥದ್ದು ಮಾಡಿದಾಗ ಬೇರೆ ಯಾವುದೇ ಕೈಗಾರಿಕೆಗಳವರು ಹೋಗ್ಬೇಕಂದ್ರೆ 100 ಸಲ ಯೋಚನೆ ಮಾಡ್ತಾರೆ ದಯವಿಟ್ಟು ಆ ಥರ ನಮ್ಮ ಕರ್ನಾಟಕ ಅದರಲ್ಲೂ ನಮ್ಮ ಕೋಲಾರ ಅದು ಆಗಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ತಾವು ದಯವಿಟ್ಟು ಎಲ್ಲರಿಗೂ ಮನವಿ ಮಾಡ್ಕೊತೀನಿ ಯಾವುದೇ ಕಂಪ್ನಿಗಳವರು ನಮ್ಮಲ್ಲಿ ಸುಮಾರು ಕೋಲಾರ ಭಾಗದಲ್ಲಿ ಒಂದು 500 ಕಂಪ್ನಿಗಳಿಗಿಂತ ಹೆಚ್ಚಿಗೆ ಇದೆ ನಿಮ್ಮಲ್ಲಿ ಏನೇ ಕಾರ್ಮಿಕರ ಮಧ್ಯೆ ಮತ್ತು ಸಂಸ್ಥೆಗಳ ಮಧ್ಯೆ ಕಾರ್ಖಾನೆಗಳ ಮಧ್ಯೆ ಏನೇ ಸಮಸ್ಯೆಗಳಿದ್ದರೆ ದಯವಿಟ್ಟು ನಮ್ಮನ್ನು ಸಂಪರ್ಕಿಸಿ ಜಿಲ್ಲಾಡಳಿತವನ್ನು ಸಂಪರ್ಕಿಸಿ ಪೊಲೀಸ್ ಇಲಾಖೆಯನ್ನು ಸಂಪರ್ಕಿಸಿ ನಾವು ನಿಮ್ಮ ಜೊತೆಯಲ್ಲಿದ್ದು ಅದನ್ನು ಬಗೆಹರಿಸ್ತೀರಿ ಯಾವುದೇ ಕಾರಣಕ್ಕೂ ಈ ಥರ ಇನ್ನೊಂದು ರೀತಿ ಇನ್ನೊಂದು ಸಲ ಈ ಥರ ಮರುಕಳಿಸ್ಬಾರ್ದು ಯಾವುದೇ ಗಲಾಟೆಗಳಾಗಬಾರ್ದು ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತೀವಿ ನಮ್ಮ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಲ್ಲಿ ಇರ್ತಕ್ಕಂಥ ವೆಸ್ಟರ್ನ್ ಅಂತೇಳಿ ಏನು ಫೋನ್ ಕಂಪ್ನಿ ಇದೆ ವರ್ಕರ್ಸ್ ಮಧ್ಯೆ ಮತ್ತು ಏನು ಲೇಬರ್ ಕಾಂಟ್ರಾಕ್ಟ್ಸ್ ಇದ್ದರು ಇವ್ರ ಮಧ್ಯೆ ಇರ್ತಕ್ಕಂಥ ಗೊಂದಲಗಳಿಂದ ಬೆಳಗ್ಗೆ 5:30ಗೆ ಕಾರ್ಮಿಕರ ಮಧ್ಯೆನೇ ಸ್ವಲ್ಪ ಗಲಾಟೆಗಳಾಗಿ ಅದು ಈ ಮಟ್ಟಕ್ಕೆ ಹೋಗಿದೆ ಇದು ನಿಜಕ್ಕೂ ವಿಷಾದನೀಯ ಇದು ಈ ಥರ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನಡೀಬಾರ್ದು ನಾವು ಮೊದಲಿಂದನೂ ಜಿಲ್ಲಾಡಳಿತ ಇರ್ಬೋದು ಅಥವಾ ಪೊಲೀಸ್ ಇಲಾಖೆ ಇರ್ಬೋದು ಮತ್ತು ಸ್ಥಳೀಯ ಮುಖಂಡರುಗಳಿಗೆ ಹೇಳಿ ಇಲ್ಲಿ ಯಾವುದೇ ಕಂಪ್ನಿಗಳ ಮುಂದೆ ಯಾವುದೇ ಧರಣಿಗಳು ಇನ್ನೊಂದು ಮತ್ತೊಂದು ಮಾಡಬಾರ್ದು ನಮ್ಮ ಏನು ಸರ್ಕಾರಿ ಕಾರ್ಮಿಕ ಇಲಾಖೆ ಇದೆ ಅವ್ರಿಗೂ ಲೇಬರ್ ಡಿಪಾರ್ಟ್ಮೆಂಟವ್ರಿಗೂ ನಾವು ಹೇಳಿದ್ರಿ ಯಾವ್ಯಾವ ಕಂಪ್ನಿಗಳಲ್ಲಿ ಏನೇನು ಪ್ರಾಬ್ಲಮ್ಗಳಿದೆ ಅದನ್ನೆಲ್ಲ ಕರೆದು ಸಣ್ಣಪುಟ್ಟ ಗೊಂದಲಗಳಿದ್ದರೆ ನಮ್ಮ ಗಮನಕ್ಕೆ ತಂದು ಡಿಪಾರ್ಟ್ಮೆಂಟ್ಗೆ ಮತ್ತು ಜಿಲ್ಲಾಡಳಿತ ಗಮನಕ್ಕೆ ತಂದು ಅದನ್ನು ಬಗೆಹರಿಸೋಂಥ ಕೆಲಸ ಮಾಡಬೇಕು ಯಾಕಂದರೆ ಬೇರೆ ಕಡೆಯಿಂದ ಏನು ಕಂಪ್ನಿಗಳು ಬರ್ತಾರೆ ನಮ್ಮ ಜಿಲ್ಲೆಯ ಬಗ್ಗೆ ಒಳ್ಳೆ ಅಭಿಮಾನ ಇರಬೇಕು ನಾವು ಅವ್ರಿಗೆಲ್ಲ ಸಹಕಾರ ಕೊಡಬೇಕು ಆ ನಿಟ್ಟಿನಲ್ಲಿ ನಮ್ಮ ಸ್ಥಳೀಯರ ಕೆಲಸನೂ ಸಿಗಬೇಕು ಅಂತೇಳಿ ನಾವು ಮೊದಲಿಂದನೂ ಏನು ಹೇಳ್ಕೊಂಬಂದಿದ್ರೆ ಅದೇ ಥರ ನಡೀತಾ ಇತ್ತು ಇಲ್ಲಿ ಏನು ಪ್ರೈವೇಟ್ ಏಜೆನ್ಸಿ ಅಂತ ತಗೊಂಡು ಲೇಬರ್ ಕಾಂಟ್ರಾಕ್ಟ್ ಅಂತ ತಗೊಂಡಿದ್ರು ಅವ್ರ ಮಧ್ಯೆ ಮತ್ತು ಕಾರ್ಮಿಕರ ಮಧ್ಯೆ ಒಂದು ಸ್ವಲ್ಪ 8 ಅವರ್ ಕೆಲಸ 12 ಅವರ್ ಕೆಲಸ ಮಾಡಿಸ್ಕೊತಾರೆ ಮತ್ತು ಪೇಮೆಂಟು ಕಂಪ್ನಿಯಿಂದ ಒಂದು ಪೇಮೆಂಟ್ ಕೊಡ್ತಾರೆ ನಮಗೆ ಇವ್ರು ಲೇಬರ್ ಕಾಂಟ್ರಾಕ್ಟ್ರ್ ಒಂದು ಸ್ವಲ್ಪ ಕಡಿಮೆ ಕೊಡ್ತಾರೆ ಅನ್ನೋ ರೀತಿಯಲ್ಲಿ ಏನು ನಡೀತಾ ಇತ್ತು ಇದನ್ನೆಲ್ಲ ಸ್ವಲ್ಪ ಒಳಗೊಳಗಡೆ ಇದಾಗಿ ಒಂದೇ ದಿನ ಇವತ್ತು ಬೆಳಗಿನ ಜಾವ ಅದು ಬ್ಲಾಸ್ಟ್ ಆಗಿದೆ ಈ ಥರ ಎಲ್ಲ ಆಗಿದೆ ಅದಕ್ಕೋಸ್ಕರ ನಾವು ಯಾವುದೇ ಈ ಥರ ಗಲಾಟೆ ಮಾಡಿರ್ತಕ್ಕಂಥ ಕಾರ್ಮಿಕರು ಇರಲಿ ನಮ್ಮ ಜಿಲ್ಲೆಯ ಭವಿಷ್ಯ ಇದು ಕಂಪ್ನಿಗಳೆಲ್ಲ ಏನು ಇವತ್ತು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಬರ್ತಾ ಇದ್ದಾವೆ ಈಗಾಗಲೇ ಇಂಡಸ್ಟ್ರಿಯಲ್ ಏರಿಯಾ ನರಸಾಪುರ ವೇಮಗಲ್ಲು ಮಾಲೂರು ಮತ್ತು KGP ಭಾಗದಲ್ಲಿ ಬಂದಿದ್ದಾವೆ ಇವನ್ನೆಲ್ಲ ನಾವು ಉಳಿಸ್ಕೊಂಡ್ರೆ ನಮ್ಮ ಮುಂದಿನ
ಮಕ್ಕಳಿಗೆ ಯುವಕರಿಗೆ ಮತ್ತೆ ವಿದ್ಯಾವಂತರಿಗೆ ಕೆಲಸಗಳು ಕೊಡಂತ ಕೆಲಸ ನಮ್ಮ ಈ ಕಂಪನಿಗಳವರು ಮಾಡ್ತಾರೆ ನಾವು ಇದನ್ನೆಲ್ಲ ನಾವು ಈ ತರ ಎಲ್ಲ ಮಾಡಿ ಈ ತರ ಎಲ್ಲ ಧ್ವಂಸಗಳು ಮಾಡಂತವದು ಇದನ್ನೆಲ್ಲ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಕಂಪನಿಗಳವರು ಬರಬೇಕಾದ್ರೆ 100 ಸಲ ಯೋಚನೆ ಮಾಡ್ತಾರೆ ಇವಾಗಾಗಲೇ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಸುಮಾರು 6000 ಎಕರೆ ಏನು ಕೈಗಾರಿಕಾ ಪ್ರದೇಶಗಳನ್ನು ಮಾಡಬೇಕು ಅಂತ ಹೇಳಿ ತೀರ್ಮಾನ ತಗೊಂಡು ನೋಟಿಫಿಕೇಶನ್ ಮಾಡಿದರೆ ಅಲ್ಲೂ ಕಂಪನಿಗಳವರು ಬರಬೇಕಂದ್ರೆ 100 ಸಲ ಯೋಚನೆ ಮಾಡಂತ ಪರಿಸ್ಥಿತಿಗಳು ಬರಬಾರದು ಅದಕ್ಕೋಸ್ಕರ ನಾವೇನು ಸ್ಥಳೀಯರಿದ್ದೀರಿ ರಾಜಕಾರಣಿಗಳು ಇರಬಹುದು ಅಥವಾ ಜಿಲ್ಲಾಡಳಿತ ಇರಬಹುದು ನಾವೆಲ್ಲರನ್ನು ಒಟ್ಟಿಗೆ ಸೇರಿ